ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಏಪ್ರಿಲ್ 20, ಇವತ್ತಿನ ಒಂದು ದೈನಂದಿನ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ. ಸೊ ಹಾಗಿದ್ರೆ ನೋಡೋಣ. ಒಂದನೇ ಪ್ರಶ್ನೆ, ಹೈಡ್ರೋಜನ್ ರೌಂಡ್ ಟೇಬಲ್ ಈಸ್ ದಿ ಇನಿಷಿಯೇಟಿವ್ ಆಫ್ ವಿಚ್ ಮಿನಿಸ್ಟ್ರಿ? ಹೈಡ್ರೋಜನ್ ರೌಂಡ್ ಟೇಬಲ್ ಅನ್ನೋ ಒಂದು ಈ ಒಂದು ಇನಿಷಿಯೇಟಿವ್ ಏನಿದೆ, ಇದು ಯಾವ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿದ್ದು? ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್, ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಲ್ ಎನರ್ಜಿ, ಆರ್ ನನ್ ಆಫ್ ದಿ ಅಬೌವ್? ಇದಕ್ಕೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಎರಡನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ ಫ್ಯೂಲ್? ಹೈಡ್ರೋಜನ್ ಫ್ಯೂಲ್ ಬಗ್ಗೆ ಯಾವೆಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಅಂತ ಹೇಳಿ. ಇಟ್ಸ್ ಅ ಕ್ಲೀನ್ ಫ್ಯೂಲ್, ಯಾವುದೇ ಪೊಲ್ಯೂಷನ್ ಮಾಡೋದಿಲ್ಲ ಅಂತ, ಹೈಲಿ ರಿಯಾಕ್ಟಿವ್, ತುಂಬಾ ರಿಯಾಕ್ಟಿವ್ ಫ್ಯೂಲ್, ಲ್ಯಾಕ್ ಆಫ್ ಸೆಲ್ಫ್ ಎಂಜಿನ್ ಟೆಕ್ನಾಲಜಿ ಟು ಯೂಸ್ ಹೈಡ್ರೋಜನ್ ಫ್ಯೂಲ್. ಲ್ಯಾಕ್ ಆಫ್ ದಿ ಸೆಲ್ಫ್ ಎಂಜಿನ್, ವಾಟ್ ಇಸ್ ದಿಸ್, ಶೆಲ್ಫ್ ಎಂಜಿನ್ಗಳು ಇದಕ್ಕೆ ಇಲ್ಲ ಅಂತ ಹೇಳಿ, ಇದನ್ನ ಯೂಸ್ ಮಾಡೋಕ್ಕೋಸ್ಕರ. ಒನ್ ಆಪ್ಷನ್, ಒನ್ ಓನ್ಲಿ, ಒನ್ ಅಂಡ್ ಟೂ ಓನ್ಲಿ, ಒನ್ ಅಂಡ್ ತ್ರೀ ಓನ್ಲಿ, ಆಲ್ ಆರ್ ಕರೆಕ್ಟ್. ಸರಿಯಾದ ಉತ್ತರ ಆಲ್ ಆರ್ ಕರೆಕ್ಟ್. ಮೂರನೇ ಪ್ರಶ್ನೆ, ಸುದರ್ಶನ್ ಸೆನ್ ಕಮಿಟಿ ಆಫ್ ಆರ್ ಬಿ ಐ ಈಸ್ ಅ ಸಿಕ್ಸ್ ಮೆಂಬರ್ ಕಮಿಟಿ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಸುದರ್ಶನ್ ಸೆನ್ ಈಸ್ ಸೆಟ್ ಅಪ್ ಫಾರ್. ಸುದರ್ಶನ್ ಸೆನ್ ಕಮಿಟಿ ಇದೆ, ಯಾವ ಒಂದು ಕಾರಣಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಅಂತ ಹೇಳಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಮಾಡಿದೆ. ಒಂದನೇ ಸ್ಟೇಟ್ಮೆಂಟ್, ಒಂದನೇ ಆಪ್ಷನ್, ರಿವ್ಯೂ ಆಫ್ ದಿ ವರ್ಕಿಂಗ್ ಆಫ್ ದಿ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಮಿಟೀಸ್, ಎರಡನೇದು ರಿವ್ಯೂ ಆಫ್ ದಿ ವರ್ಕಿಂಗ್ ಆಫ್ ಎಂ ಎಸ್ ಎಂ ಇಸ್, ಮೂರನೇದು ರಿವ್ಯೂ ಆಫ್ ದಿ ವರ್ಕಿಂಗ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್, ಆರ್ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಇಟ್ ಇಸ್ ಫಾರ್ ದಿ ರಿವ್ಯೂ ಆಫ್ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಮಿಟೀಸ್. ನಾಲ್ಕನೇ ಪ್ರಶ್ನೆ, ಹೂ ಇಸ್ ವರ್ಲ್ಡ್ ನಂಬರ್ ಒನ್ ಇನ್ ದಿ ಫಾರ್ಮುಲಾ ಒನ್ ರೇಸ್? ಇದೆಲ್ಲ ಕೇಳಿದಿರಿ, ಫಾರ್ಮುಲಾ ಒನ್ ರೇಸ್. ಸೊ ಈ ಸರಿ ಎಲ್ಲಿ ನಡೆದಿತ್ತದು, ಎಮಿಲಿಯಾ ರೋಮಾಂಗ ಎಫ್ ಒನ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಇಟಲಿಯಲ್ಲಿ ನಡೆದಿತ್ತು. ಸೊ ಯಾರು ಇವಾಗ ವರ್ಲ್ಡ್ ನಂಬರ್ ಒನ್ ಇದ್ದಾರೆ ಅಂತ ಹೇಳಿ? ಫಸ್ಟ್ ಒನ್ ಮ್ಯಾಕ್ಸ್ ವರ್ಸ್ಟಾಪನ್, ಲಿವಿಸ್ ಹ್ಯಾಮಿಲ್ಟನ್, ಸೆಬಾಸ್ಟಿಯನ್ ವೆಟೆಲ್, ಆರ್ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಮ್ಯಾಕ್ಸ್ ವರ್ಸ್ಟಾಪನ್ ಅನ್ನವರು. ಐದನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್? ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ ಬಗ್ಗೆ ಯಾವೆಲ್ಲ ಒಂದು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಅಂತ ಹೇಳಿ. ಏಮ್ಸ್ ಟು ಪ್ರೊವೈಡ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಟು ಸ್ಟಾರ್ಟ್ಅಪ್ಸ್, ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಕೊಡುತ್ತೆ ಇದು ಸ್ಟಾರ್ಟ್ಅಪ್ಗಳಿಗೆ, ಸ್ಟಾರ್ಟ್ಅಪ್ ಕಂಪನಿಗಳಿಗೆ. ಎರಡನೇದು ಎಂಟರ್ಪ್ರಿನರ್ಶಿಪ್ ಅನ್ನು ಎನ್ಕರೇಜ್ ಮಾಡುತ್ತೆ ಆಲ್ ಓವರ್ ಇಂಡಿಯಾ. ಮತ್ತೆ ಮೂರನೇದು ಪ್ರೊವೈಡ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಆಫ್ 950 crores ಟು ಸ್ಟಾರ್ಟ್ಅಪ್ಸ್ ಓವರ್ ದಿ ನೆಕ್ಸ್ಟ್ 4 ಇಯರ್ಸ್, ಅಂಡ್ ಆಲ್ಸೋ ಇಟ್ ವಿಲ್ ಸಪೋರ್ಟ್ ದಿ 3600 ಸ್ಟಾರ್ಟ್ಅಪ್ಸ್, 3600 ಸ್ಟಾರ್ಟ್ಅಪ್ಗಳನ್ನು ಇದು ಎನ್ಕರೇಜ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಸ್ಟೇಟ್ಮೆಂಟ್ಗಳು ಇದರಲ್ಲಿ ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಒನ್ ಓನ್ಲಿ, ಒನ್ ಅಂಡ್ ಟೂ ಓನ್ಲಿ, ಟೂ ಅಂಡ್ ತ್ರೀ ಓನ್ಲಿ, ಆಲ್ ಆರ್ ಕರೆಕ್ಟ್. ಸರಿಯಾದ ಉತ್ತರ ಒಂದು ಕರೆಕ್ಟ್ ಆಗಿದೆ, ಎರಡು ಕರೆಕ್ಟ್ ಆಗಿದೆ, ಹಾಗೂ ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಆಲ್ ಆರ್ ಕರೆಕ್ಟ್. ಆರನೇ ಪ್ರಶ್ನೆ, ಡ್ರಾಕೋ ಪ್ರಿಸ್ಟೀಸ್ ಹಾಫ್ ಮನೋರಾಮ್ ಈಸ್ ಅ ಫಾಸಿಲ್ ಆಫ್, ಈ ಯಾವ ಒಂದು ಇದ್ರ ಫಾಸಿಲ್ ಇದೆ ಅಂತ ಕೇಳ್ತಿದ್ದಾರೆ. ಅದು ಶಾರ್ಕ್ ದ, ಸ್ನೇಕ್ ದ, ಅಥವಾ ಬರ್ಡ್ ದ, ಅಥವಾ ಫಿಶ್ ದ ಅಂತ. ಸರಿಯಾದ ಉತ್ತರ ಇದು ಶಾರ್ಕ್, ಡ್ರ್ಯಾಗನ್ ಶಾರ್ಕ್ ಅಂತ ಕರೀತಾರೆ. ಸೊ ಅದರ ಒಂದು ಫಾಸಿಲ್ ಫ್ಯೂಲ್, ಸಾರಿ ಫಾಸಿಲ್ ಫಾಸಿಲ್ ಇದು ಆಗಿದೆ. ಯಾವುದು? ಡ್ರಾಕೋ ಪ್ರಿಸ್ಟೀಸ್ ಹಾಫ್ ಮನೋರಾಮ್ ಅನ್ನೋದು. ಏಳನೇ ಪ್ರಶ್ನೆ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2021 ಯಾರು ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿ? ವರ್ಲ್ಡ್ ಬ್ಯಾಂಕ್, ದ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್, ಅಮ್ನೆಸ್ಟಿ ಇಂಟರ್ನ್ಯಾಷನಲ್, ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕಮಿಷನ್? ಇದಕ್ಕೆ ಸರಿಯಾದ ಉತ್ತರ ದ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್. ಆಕ್ಸಿಜನ್ ಎಕ್ಸ್ಪ್ರೆಸ್ ಏನಿದೆ ಇದು ಏನಂತ ಕೇಳ್ತಿದೆ. ಟ್ರೈನ್ ಫಾರ್ ಕ್ಯಾರಿಂಗ್ ಆಕ್ಸಿಜನ್, ಬಸ್ ಫಾರ್ ಕ್ಯಾರಿಂಗ್ ಆಕ್ಸಿಜನ್, ಏರೋಪ್ಲೇನ್ ಫಾರ್ ಕ್ಯಾರಿಂಗ್ ಆಕ್ಸಿಜನ್, ಆರ್ ನನ್ ಆಫ್ ದಿ ಅಬೌವ್? ಸರಿಯಾದ ಉತ್ತರ ಇಟ್ಸ್ ಅ ಟ್ರೈನ್ ಫಾರ್ ಕ್ಯಾರಿಯಿಂಗ್ ಆಕ್ಸಿಜನ್. ಸೊ ಇವತ್ತಿನ ಒಟ್ಟಿಗೆ ಇಂದಿನ ಒಂದು ಪ್ರಶ್ನೆಗಳನ್ನ, ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.